ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಲವ್ ಸ್ಟೋರಿ ಚೆನ್ನಾಗಿದೆ. ಒಂದು ಸಂಬಂಧ ಧರ್ಮ ಧರ್ಮಗಳ ಮಧ್ಯೆ ಈ ಥರದ ಒಂದು ಕ್ರೌರ್ಯ ಇರಬಾರ್ದು ಅನ್ನೋದಕ್ಕೆ ಒಂದು ಒಳ್ಳೆ ಮೆಸೇಜ್ ಹಾಕಿದ್ದೆ. ಚೆನ್ನಾಗಿದೆ ಸರ್, ಅಲ್ದು ಬೇಕು ಕತೆ ಚೆನ್ನಾಗಿದೆ ಸರ್, ಸಿನಿಮಾ ಕತೆ ತುಂಬ ಇಷ್ಟ ಆಯಿತು, ಆಮೇಲೆ ಕ್ಲೈಮ್ಯಾಕ್ಸ್ ಸಖತ್ತಾಗಿದೆ. ಹೇಗೆ ತುಂಬ ಒಳ್ಳೆ ಫಿಲಮ್ ಸರ್, ಚೆನ್ನಾಗಿದೆ ಲವ್ ಸ್ಟೋರಿ, ಒಳ್ಳೆ ಲವ್ ಸ್ಟೋರಿ ಇದೆ ಸರ್, ಚೆನ್ನಾಗಿದೆ ಕಾನ್ಸೆಪ್ಟು ಆ್ಯಂಡ್ ಮೋರ್ ಇಸ್ ಲವ್ ಸ್ಟೋರಿ. ಒಂದು ಅನ್ನ ಧರ್ಮ ಮಾಮೂಲಿ ರಿಲಿಜನ್ ಬರುತ್ತಲ್ಲ ಮಧ್ಯ, ಅದನ್ನ ಜಸ್ಟಿಫೈ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ರು ಸರ್. ಚೆನ್ನಾಗಿತ್ತು ಸರ್, ಸೂಪರ್ ಇಷ್ಟ ಆಯ್ತು, ಸಬ್ಜೆಕ್ಟ್ ಇಷ್ಟ ಆಯಿತು, ಚೆನ್ನಾಗಿದೆ ಸಿನಿಮಾ ನೋಡಿ. ಒಂದು ಸೆನ್ಸಿಬಲ್ ಕನ್ನಡ ಸಿನಿಮಾ, ಎರಡು ಧರ್ಮದ ಬಗ್ಗೆ ಹೇಳಿದ್ರು ಅವ್ರು ಹೇಳಿರೋ ರೀತಿ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ಗಳು ತುಂಬ ಪೂರಕವಾಗಿದೆ. ಇಟ್ಸ್ ಎ ವೆರಿ ಗುಡ್ ಸಿನಿಮಾ, ಸುಮ್ಮನೆ ಅಪ್ರಿಷಿಯೇಟ್ ಮಾಡಬೇಕು ಅಂತಲ್ಲ, ಬಟ್ ದೇ ಹ್ಯಾವ್ ಡನ್ ಎ ವೆರಿ ಗುಡ್ ಜಾಬ್. ಆ್ಯಕ್ಚುಲಿ ನೋಡಬೇಕು ಆಡಿಯನ್ಸ್ ನೋಡಿ, ಅವ್ರು ಏನು ಹೇಳಿದ್ದಾರೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್. ಸರ್ ಅದು ಎಮೋಷನ್ ಇಷ್ಟ ಆಯಿತು ಸರ್, ಆ ಲವ್ ಕಾನ್ಸೆಪ್ಟಲ್ಲಿ ಒಂದು ಎಮೋಷನ್ ಇದೆ, ಆ ಎಮೋಷನ್ ಇಷ್ಟ ಆಯಿತು ಸರ್. ಹೀರೋಯಿನ್ ಫಸ್ಟ್ ಹಳೆ ಆಕ್ಟರ್ಸ್ ಥರ ಮಾಡಿದ್ದು ಸೂಪರ್ ಆಗಿದೆ, ಸೂಪರ್ ಆಗಿದೆ ಸರ್, ಅದ್ಭುತ ಕತೆ ವಸೂಲು ಮಾಡಿದ್ದಾರೆ. ಆಮೇಲೆ ಅಭಿನಯ ಅಂತೂ ಸಾಕತ್ತಾಗಿ ಮಾಡಿದ್ದಾರೆ ಹೀರೋ ಹೀರೋಯಿನ್, ಮತ್ತು ನನ್ನ ಫ್ರೆಂಡ್ ಒಬ್ಬ ಮಾಡಿದ್ದಾನೆ ಆದರ್ಶ ಅಂತ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕತೆ ಕಾಂಪ್ಲಿಕೇಟೆಡ್ ಇದೆ ಬಟ್ ತುಂಬ ಚೆನ್ನಾಗಿ ಮನ ಮುಟ್ಟುತ್ತೆ. ಮ್ಯೂಸಿಕ್ ಆಗಲಿ ಆಮೇಲೆ ತಗೊಂಡೋಗೋ ರೀತಿ ಆಗಲಿ, ನಿರ್ದೇಶಕರ ಕೆಲಸ ತುಂಬ ಇದೆ, ಸಖತ್ತಾಗಿ ಮಾಡಿದ್ದಾರೆ ಈ ಸಿನಿಮಾ ಗೆಲ್ಸಿ. ಧನ್ಯವಾದ, ಚೆನ್ನಾಗಿ ಮಾಡಿದ್ದಾರೆ, ಡೈರೆಕ್ಷನ್ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ ಸರ್, ಸ್ಟೋರಿ ತುಂಬ ಇಷ್ಟ ಆಯಿತು, ಹೇಳಿರೋ ವಿಧಾನ ಇಷ್ಟ ಆಯಿತು, ಡೈರೆಕ್ಷನ್ ಇಷ್ಟ ಆಯಿತು, ಸ್ಕ್ರೀನ್ ಪ್ಲೇ ಇಷ್ಟ ಆಯಿತು, ಎಲ್ಲ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಫಿಲಮ್ ಚೆನ್ನಾಗಿದೆ, ಹೊಸ ಹೀರೋ ಹೊಸ ಹೀರೋಯಿನ್ ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಹೊಸಬ್ರು ಡೈರೆಕ್ಟರ್ ಈಗ ಕನ್ನಡ ಚಿತ್ರಂಗೆ ಹೊಸಬ್ರು ಬರೋದ್ರಿಂದ ಅವ್ರ ಏನೋ ಒಂದು ಮೈಂಡಲ್ಲಿ ಒಂದು ಕತೆಗೆ ಬಂದಿರ್ತಾರೆ, ಚೆನ್ನಾಗಿ ಮಾಡಬೇಕು ಅಂದ್ಬಿಟ್ಟು ಅದಕ್ಕೆ ಪ್ರೇಕ್ಷಕರು ಸಹಕಾರ ಕೊಡಬೇಕು, ಕನ್ನಡ ಚಿತ್ರ ನೋಡಬೇಕು ಅಂತ ನಾನು ಹೇಳ್ತೀನಿ ಸರ್. ಲವ್ ಸ್ಟೋರಿ ಚೆನ್ನಾಗಿ ಮಾಡಿದ್ದೀರಾ ಸರ್, ಇಷ್ಟ ಆಗಿದೆಯಾ? ಚೆನ್ನಾಗಿದೆ ಸರ್, ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ, ನೋಡಿ ತುಂಬ ಚೆನ್ನಾಗಿದೆ, ನೋಡ್ಬೋದು ಒಂದ್ಸಲ ನೋಡಬೇಕು ಎಲ್ಲರೂ. ಕ್ಲೈಮ್ಯಾಕ್ಸಲ್ಲಿ ಫೀಲ್ ಇದೆ, ಒಂದೊಳ್ಳೆ ಸ್ಟೋರಿ ಚೆನ್ನಾಗಿ ಇಟ್ಟಿದ್ದಾರೆ, ಆ್ಯಕ್ಟಿಂಗ್ ಚೆನ್ನಾಗಿದೆ, ಹೀರೋಯಿನ್ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರ ಆ್ಯಕ್ಟಿಂಗು ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಸಾಂಗ್ಗಳು ಚೆನ್ನಾಗಿದೆ, ಚಿಕ್ಕ ಮಕ್ಕಳಾದರೂ ಕೂಡ ಚೆನ್ನಾಗಿ ನಿಭಾಯಿಸಿದ್ದಾರೆ ಪಾತ್ರನ. ಡೈರೆಕ್ಟ್ರು ತುಂಬ ಚೆನ್ನಾಗಿ ಆ ಪಾತ್ರನ ನಿಭಾಯಿಸೋಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಅಲ್ಲಿ ನಿಂತು ಮಾಡಿಸಿದ್ದಾರೆ, ತುಂಬ ಖುಷಿಯಾಗುತ್ತೆ. ಆಮೇಲೆ ಶಾರ್ಟ್ಸ್ಗಳು ಚೆನ್ನಾಗಿಟ್ಟಿದ್ದಾರೆ, ಯಾವುದೇ ಫ್ರೇಮ್ ಬ್ಯೂಟಿ ಆಗಲಿ ಎಲ್ಲೂ ನಮಗೆ ಮಿಸ್ ಹೊಡಿಯಲ್ಲ, ಪ್ರತಿಯೊಂದು ಸೀನಿಗೆ ಏನು ಬೇಕು ಅದನ್ನು ತುಂಬಿಸ್ಬಿಟ್ಟು ಕೊಟ್ಟಿದ್ದಾರೆ. ಚೆನ್ನಾಗಿದೆ ಸರ್, ನೋಡ್ಬೇಕು ಎಲ್ಲರೂ ಒಂದೊಂದ್ಸಲ ನೋಡಬೇಕು. ಆಮೇಲೆ ಮೇಯ್ನಾಗಿ ಹೊಸಬ್ರನ್ನ ಪ್ರೋತ್ಸಾಹ ಮಾಡೋದಕ್ಕೆ ಸಪೋರ್ಟ್ ಮಾಡಬೇಕು, ಪ್ರೋತ್ಸಾಹಿಸ್ಬೇಕು. ಈ ಥರ ಮೂವಿಗಳನ್ನ ತೆಗ್ದಾಗ ನಾವು ಕೂಡ ಬಂದು ನೋಡಬೇಕು, ಎಲ್ಲರೂ ಬಂದು ನೋಡಬೇಕು, ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ಕನ್ನಡದಲ್ಲಿ ಹೊಸ ಹೊಸ ಮೂವಿಗಳು ಬರಬೇಕು, ಎಲ್ಲರೂ ನೋಡಿ ಒಂದು ಸರ್. ಚೆನ್ನಾಗಿ ಮಾಡಿದಾರಲ್ಲ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಸ್ಟೋರಿ ವಾಸ್ ಗುಡ್, ಓವರ್ ಆಲ್ ಎವ್ರಿಥಿಂಗ್ ವಾಸ್ ಗುಡ್, ವಾಚಬಲ್ ಸರ್. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ಧರ್ಮ ಓಕೆನಾ, ಒಂದೇ ಧರ್ಮ ಇರೋದು ಇಲ್ಲಿ, ಹಿಂದೂ ಮುಸ್ಲಿಂ ಚಾನ್ಸೇ ಇಲ್ಲ, ಒಂದೇ ಧರ್ಮ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅದನ್ನು ಕ್ಲೈಮ್ಯಾಕ್ಸಲ್ಲಿ. ನೀವೆಲ್ಲರೂ ಸಿನಿಮಾ ನೋಡಿದ್ರಾ ಸರ್ ದಯವಿಟ್ಟು? ನೋಡಿದ್ರ ಇಲ್ವೋ ಸರ್? ಎಲ್ಲರೂ ನೋಡಿದ್ರಾ? ದಯವಿಟ್ಟು ಈ ಸಿನಿಮಾನ ಪ್ರಮೋಟ್ ಮಾಡಿ ಸರ್, ಆಯಿತಾ? ಫಸ್ಟ್ ನೀವು ಸಿನಿಮಾ ನೋಡಿ, ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಸರ್ ಬರ್ಕೊಟ್ಬಿಡ್ತೀನಿ ನಾನು. ಇಂಥ ಸಿನಿಮಾಗಳಿಗೆ ಸಪೋರ್ಟ್ ಹೇಳ್ತಾರಲ್ಲ ಥಿಯೇಟ್ರಲ್ಲಿ, ಜನ ಇಲ್ಲ ಜನ ಇಲ್ಲ ಅಂತಾರಲ್ವಾ, ಇವತ್ತು ಫುಲ್ ಆಗಿದೆ ನೋಡಿ ಥಿಯೇಟ್ರಲ್ಲಿ, ಪೂರ್ತಿ ಜನ ಸರ್ ಇವತ್ತು. ಇಂಥ ಸಿನಿಮಾಗಳಿಗೆ ನೀವು ಸಪೋರ್ಟ್ ಮಾಡಬೇಕು.